ಮೊನ್ನೆಯಷ್ಟೇ ವಾರ್ನಿಂಗ್ ಅನ್ನು ಕೊಟ್ಟಿದ್ದಂಥ ಡಿ ಕೆ ಶಿವಕುಮಾರ್ ಅದನ್ನ ಇವತ್ತು ಆಕ್ಷನ್ ಗೆ ಇಳಿಸಿಬಿಟ್ಟಿದ್ದಾರೆ. ಭಾರತ್ ಜೋಡೋದಲ್ಲಿ ದೇಶಪಾಂಡೆ ಅವರಿಗೆ ಯಾವುದೇ ಜವಾಬ್ದಾರಿಯನ್ನ ನೀಡಲಾಗಿಲ್ಲ. ಆರ್ ವಿ ದೇಶಪಾಂಡೆ ಅವರನ್ನ ಹೊರಗಿಟ್ಟು ಡಿ ಕೆ ಶಿವಕುಮಾರ್ ಅವರು ಒಟ್ಟು 18 ಸಮಿತಿಗಳನ್ನು ರಚನೆ ಮಾಡಿದ್ದಾರೆ. ಆದರೆ ಆ ಎಲ್ಲ 18 ಸಮಿತಿಗಳಿಂದ ಹಿರಿಯ ನಾಯಕರಾಗಿರುವಂತ ಆರ್ ವಿ ದೇಶಪಾಂಡೆ ಅವರಿಗೆ ಕೋಪ ಕೊಡಲಾಗಿದೆ. ಪದಾಧಿಕಾರಿಗಳ ಸಭೆಯಲ್ಲೇ ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್. ಇವತ್ತು ರಚನೆಯಾದಂತ 18 ಸಮಿತಿಗಳಲ್ಲಿ ಆರ್ ವಿ ದೇಶಪಾಂಡೆ ಅವರಿಗೆ ಯಾವುದೇ ಸ್ಥಾನವನ್ನ ನೀಡಲಾಗಿಲ್ಲ, ಯಾವುದೇ ಜವಾಬ್ದಾರಿಯನ್ನ ನೀಡಲಾಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಹೇಳಿದಂತೆಯೇ ನಡ್ಕೊಂಡ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆದ್ರೆ ಆರ್ ವಿ ದೇಶಪಾಂಡೆ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರಿದ್ದಾರೆ, ದಶಕಗಳಿಂದ ಪಕ್ಷಕ್ಕಾಗಿ ದುಡಿದಂತಹ ನಾಯಕ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಈ ನಡೆ ಪಕ್ಷದ ಕಾರ್ಯಕರ್ತರಿಗೆ, ಅದರಲ್ಲೂ ಪ್ರಮುಖವಾಗಿ ಹರೀಶ್ ಪಕ್ಷದ ಹಿರಿಯ ನಾಯಕರಿಗೆ ಯಾವ ರೀತಿಯಂತಹ ಸಂದೇಶವನ್ನ ರವಾನೆ ಮಾಡುತ್ತೆ ಅಂತ ಹೇಳಿ. ವಿದೇಶ ಬಹಳ ಮುಖ್ಯವಾಗಿ ಇತ್ತೀಚೆಗಷ್ಟೇ ಕೂಡ ಏನು ಅಂಬೇಡ್ಕರ್ ಭವನದಲ್ಲಿ ನಡೆದಂತಹ ಒಂದು ಪದಾಧಿಕಾರಿಗಳ ಸಭೆಯಲ್ಲಿ ನೇರವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಆ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಸೊ ಇದೆಲ್ಲದರ ನಡುವೆ ಅವತ್ತೇ ಒಂದು ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿರುವಂಥ ಆರ್ ವಿ ದೇಶಪಾಂಡೆ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಅಪಸ್ವರವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅಂದರೆ ಒಂದು ಸುರ್ಜೇವಾಲ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಕನಿಷ್ಠ 5000 ಜನರನ್ನು ಭಾರತ್ ಜೋಡೋ ಯಾತ್ರೆಗೆ ಕರೆದುಕೊಂಡು ಬರಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಆಗೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ಆ ಒಂದು ವಿಚಾರವನ್ನು ಆ ಒಂದು ಸಭೆಯಲ್ಲಿ ನೇರವಾಗಿ ಪ್ರಸ್ತಾಪ ಮಾಡ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು. ಅಂದರೆ ದೇಶಪಾಂಡೆ ಅವರು ಭಾರತ್ ಜೋಡೋದಂತಹ ಒಂದು ಕಾರ್ಯಕ್ರಮಕ್ಕೆ ಯಾತ್ರೆಗೆ ಜನರನ್ನು ಕರ್ಕೊಂಬರೋಕ್ಕಾಗಲ್ಲ ಅಂತಂದರೆ ಮತ್ತೆ ಇನ್ನು ಯಾವ ಕಾರ್ಯಕ್ರಮಕ್ಕೆ ಅವರು ಕರ್ಕೊಂಬರ್ತಾರೆ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ನೇರವಾಗಿ ಹಿರಿಯ ನಾಯಕನಿಗೆ ಕೌಂಟ್ರನ್ನು ಕೊಟ್ಟಿದ್ರು ಕೂಡ. ಅದಾದ ನಂತರ ಬಹಳ ಮುಖ್ಯವಾಗಿ ದೇಶಪಾಂಡೆ ಅವರು ಕೂಡ ಒಂದಷ್ಟು ಸ್ಪಷ್ಟನೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ನಾನು ಆ ರೀತಿ ಎಲ್ಲೂ ಕೂಡ ನಾನು ಹೇಳಿಲ್ಲ, ಆದರೆ ನನಗಿರ್ತಕ್ಕಂಥ ಸಮಸ್ಯೆಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದೆ ಅಂತಕ್ಕಂಥ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಸೊ ಇದೆಲ್ಲದರ ನಡುವೆ ಕೂಡ ಎಲ್ಲ ಒಂದು ಕಡೆ ಇವತ್ತು ಭಾರತ್ ಜೋಡೋ ಯಾತ್ರೆ ಈ ತಿಂಗಳ 30ನೇ ತಾರೀಕು ಪ್ರವೇಶ ಮಾಡುತ್ತೆ, 22 ದಿನಗಳ ಕಾಲ ಸಾಗುತ್ತೆ. ಆ ಹಿನ್ನೆಲೆಯಲ್ಲಿ ಸೊ 18 ಸಮಿತಿಗಳನ್ನ ಡಿ ಕೆ ಶಿವಕುಮಾರ್ ರಚನೆ ಮಾಡಿದ್ದಾರೆ. ಅಂದರೆ ವಸತಿ ಆಗಿರ್ಬೋದು, ಆಹಾರ ಆಗಿರ್ಬೋದು, ಸಾರಿಗೆ, ಈ ರೀತಿ ಸೇರಿ 18 ಸಮಿತಿಗಳನ್ನ ಮಾಡಿದ್ದಾರೆ. ಆ ಎಲ್ಲ 18 ಸಮಿತಿಗಳಲ್ಲೂ ದೇಶಪಾಂಡೆ ಅವರಿಗೆ ಯಾವುದೇ ರೀತಿಯ ಸ್ಥಾನವನ್ನು ಕೊಟ್ಟಿಲ್ಲ. ಯಾಕಂತಂದರೆ ಈ ಹಿಂದೆ ಕೂಡ ಸಿದ್ದರಾಮೋತ್ಸವ ಏನು ಸಿದ್ದರಾಮಯ್ಯ ಅಮೃತ ಮಹೋತ್ಸವ ಒಂದು ಸಮಾವೇಶ ನಡೀತು. ಆ ಒಂದು ಸಮಿತಿಯಲ್ಲಿ ಸೊ ಬಹಳ ಮುಖ್ಯವಾಗಿ ದೇಶಪಾಂಡೆಯವರು ಪ್ರಮುಖವಾದಂಥ ಸ್ಥಾನವನ್ನು ವಹಿಸಿದ್ರು, ಗೌರವಾಧ್ಯಕ್ಷರು ಕೂಡ ಆಗಿದ್ದರು. ಸೊ ಮುಂಚೂಣಿಯಲ್ಲಿ ನಿಂತು ಟೊಂಕ ಕಟ್ಟಿ ನಿಂತಿದ್ರು ಸಿದ್ದರಾಮೋತ್ಸವಕ್ಕೆ ಯಶಸ್ಸಿಗಾಗಿ. ಆದರೆ ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಎಲ್ಲೋ ಒಂದು ಕಡೆ ಮಾತನಾಡಿದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಆ ಗೇಟ್ ಪಾಸ್ ಕೊಟ್ಟರು ಅನ್ನೋ ರೀತಿಯಲ್ಲಿ ಕೂಡ ಒಂದು ಚರ್ಚೆಗಳಾಗ್ತಿರುವಂಥದ್ದು. ಇಲ್ಲದ ಕಾಂಗ್ರೆಸ್ನಲ್ಲಿ ಸದ್ಯದ ಮಟ್ಟಿಗೆ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತೆ ಕೂಡ ಇರುವಂಥದ್ದು. ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮತ್ತು ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣಗಳ ತಿಕ್ಕಾಟ ದಿನೇ ದಿನೇ ಕೂಡ ತಾರಕಕ್ಕೆ ಏರ್ತಿರುವಂಥದ್ದು. ವಿದ್ಯಾಶ್ರೀ, ಹರೀಶ್, ಕರ್ನಾಟಕದಲ್ಲಿ ಭಾರತ್ ಜೋಡೋನ ಯಶಸ್ವಿಗೊಳಿಸಿ ಅದರ ಕ್ರೆಡಿಟ್ ಅನ್ನ ಪಡಿಬೇಕು ಅನ್ನುವಂತ ಅತ್ಯುತ್ಸಾಹದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬಟ್ ಅವರ ಈ ನಡೆ, ಹಿರಿಯ ನಾಯಕರ ಜೊತೆಗೆ ಅವರು ನಡೆದುಕೊಳ್ಳುವಂತಹ ರೀತಿ, ನಡ್ಕೊಳ್ತಾ ಇರುವಂತಹ ರೀತಿ, ಅಥವಾ ಜವಾಬ್ದಾರಿಗಳಿಂದ ಅವರನ್ನ ದೂರ ಇಡ್ತಾ ಇರುವಂತಹ ರೀತಿ, ಚುನಾವಣೆಗೆ ನೀಡುವಂಥದ್ದು 6-7 ತಿಂಗಳು ಮಾತ್ರ ಹರೀಶ್, ಪರಿಣಾಮ ಬೀರೋದಿಲ್ವಾ ಅಂತ ಹೇಳಿ. ಯಾಕಂದ್ರೆ ಕೆ ಪಿ ಸಿ ಸಿಯ ಸಾರಥಿ ಡಿ ಕೆ ಶಿವಕುಮಾರ್ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಕರ್ಕೊಂಡು ಹೋಗಬೇಕಾದಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು, ಪರಿಣಾಮಗಳಾಗೋದಿಲ್ವಾ ಅಂತ ಹೇಳಿ. ಖಂಡಿತವಾಗಿ ವಿದ್ಯಾಶ್ರೀ, ಯಾಕಂತಂದ್ರೆ ಚುನಾವಣೆಗೂ ಕೂಡ ತುಂಬಾ ದಿನಗಳು ಇಲ್ಲದೆ ಇರ್ತಕ್ಕಂಥದ್ದು, ಅಂದ್ರೆ 6-7 ತಿಂಗಳು ಮಾತ್ರ ಬಾಕಿ ಇರುವಂಥದ್ದು. ಈ ಒಂದು ಹಂತದಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕರು ಸ್ಪಷ್ಟ ಸೂಚನೆಯನ್ನು ರಾಜ್ಯ ನಾಯಕರು ಕೊಟ್ಟಿದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಉತ್ತಮ ವಾತಾವರಣ ಇದೆ, ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರ್ತಕ್ಕಂಥ ಎಲ್ಲ ರೀತಿಯ ಪೂರಕ ವಾತಾವರಣ ಇದೆ. ಈ ಒಂದು ಸಂದರ್ಭದಲ್ಲಿ ನಾಯಕರು ಒಗ್ಗಟ್ಟಾಗಿ ಹೋಗಬೇಕು, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಅಪಸ್ವರಗಳು ಸೃಷ್ಟಿ ಆಗಬಾರ್ದು, ಅಸಮಾಧಾನಗಳು ಸ್ಫೋಟ ಆಗಬಾರ್ದು ಅಂತಕ್ಕಂಥ ವಿಚಾರಗಳನ್ನ ಖುದ್ದು ದೆಹಲಿಗೆ ಕರೆಸ್ಕೊಂಡು ಒಂದಷ್ಟು ಕಿವಿ ಮಾತುಗಳನ್ನ ಹೇಳಿದರೆ ಒಗ್ಗಟ್ಟಿನ ಮಂತ್ರವನ್ನು ಕೂಡ ಬೋಧನೆ ಮಾಡಿದರೆ. ಇದೆಲ್ಲದರ ನಡುವೆ ಕೂಡ ಸಿದ್ದರಾಮೋತ್ಸವ ಸಂದರ್ಭದಲ್ಲಿ ರಾಜ್ಯಕ್ಕೆ ಭೇಟಿ ಕೊಟ್ಟಂತಹ ರಾಹುಲ್ ಗಾಂಧಿ ಅವರು ಆ ಸಂದರ್ಭದಲ್ಲೂ ಇದೇ ಮಾತನ್ನು ಒತ್ತಿ ಹೇಳಿರುವಂಥದ್ದು. ಸೊ ಇಷ್ಟೆಲ್ಲ ಆದರೂ ಕೂಡ ನೇರವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಸೊ ಒಂದು ಬಹಿರಂಗ ಅಂದರೆ ಪಕ್ಷದ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಈ ರೀತಿ ಅಪಸ್ವರ ವ್ಯಕ್ತಪಡಿಸಿರುವಂಥದ್ದು ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ.
ಬಹುತೇಕ ಹಲವು ಶಾಸಕರು ಹಿರಿಯ ನಾಯಕರು ಎಲ್ಲರೂ ಕೂಡ ಈ ಒಂದು ವಿಚಾರಕ್ಕೆ ಅಪಸ್ವರಗಳನ್ನು ವ್ಯಕ್ತಪಡಿಸಿದ್ರೆ ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಆಗಿರುವಂತದ್ದು ಸಾರಥ್ಯವನ್ನು ವಹಿಸಿಕೊಂಡಿರುವಂತದ್ದು ಇವರೇ ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗದೇ ಇರುತ್ತಾ ಅನ್ನೋ ರೀತಿಯಲ್ಲಿ ಕೂಡ ತಮ್ಮ ಅಸಮಾಧಾನ ಬೇಗೋದಿ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಬೇರೆಯವರಿಗೆ ಈ ರೀತಿ ಮಾಡಿದ್ದೆ ಆದ್ರೆ ಅವರಿಗೆ ನೋಟಿಸ್ ಕೊಡಬೇಕು ಉಚ್ಚಾಟನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಅಷ್ಟ ಚರ್ಚೆಗಳು ಆಗ್ತಿದೆ ಆದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತವರು ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಕ್ಕಂತದ್ದು ಪಕ್ಷದ ನಾಯಕರ ವಿರುದ್ಧ ತೇಜೋವಧೆ ಮಾಡ್ತಕ್ಕಂತದ್ದು ಆಕ್ರೋಶವನ್ನು ಹೊರಾಕ್ತವಂತದ್ದು ಈ ಬೆಳವಣಿಗೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದಷ್ಟು ಚರ್ಚೆಗೆ ಗ್ರಾಸ ಆಗಿದೆ ಮುಂದಿನ ಚುನಾವಣೆ ಹೊತ್ತಿಗೆ ಇದು ಬೇರೆ ರೀತಿಯ ಸ್ವರೂಪವನ್ನು ಪಡೆಗೊಳ್ಳಬಹುದು ಅಂತಕ್ಕಂತದ್ದು ಕೂಡ ಈಗ ಸದ್ಯಕ್ಕೆ ಕೇಳಿ ಬರ್ತಿರುವಂತದ್ದು ಅದೆಲ್ಲದರ ನಡುವೆ ಬಹಳ ಮುಖ್ಯವಾಗಿರುವಂತದ್ದು ಸಿದ್ದರಾಮಯ್ಯ ಅವರು ಈಗ ರಥ ಏರಿ ಹೊರಡೋದಕ್ಕೆ ಈಗ ಸಿದ್ಧತೆ ಆಗಿ ನಡೆಸ್ತಿದ್ದಾರೆ ಅಂದ್ರೆ ಒಂದೆರಡು ಮೂರು ತಿಂಗಳಲ್ಲಿ ಕೂಡ ರಾಜ್ಯಾದ್ಯಂತ ಎಲ್ಲ ಕ್ಷೇತ್ರಗಳು ಪ್ರವಾಸ ಕೈಗೊಳ್ಳೋದಕ್ಕೂ ಕೂಡ ಸರ್ವ ರೀತಿಯಲ್ಲಿ ಸಿದ್ಧತೆ ನಡೆಸಿದ್ದಾರೆ ಇದು ಎಲ್ಲವೂ ಕೂಡ ಕಾರಣವಾಗಿ ಒಂದು ರೀತಿಯಲ್ಲಿ ಕೂಡ ಬಣ ರಾಜಕೀಯ ಅಂತಕಂತದ್ದು ತಾರಕಕ್ಕೆ ಇರುತ್ತಾ ಅಂತಕಂತದ್ದು ಕೂಡ ಇಲ್ಲಿ ಸದ್ಯ ಪ್ರಶ್ನೆ ಮೂಡಿರುವಂತದ್ದು ಅದಷ್ಟೇ ಅಲ್ಲ ಇವತ್ತು ಮೈಸೂರಿನಲ್ಲಿ ಭಾರತ ಜೋಡೋ ಸಿದ್ಧತಾ ಸಭೆಯಲ್ಲಿ ಕೂಡ ಒಂದು ರೀತಿಯಲ್ಲಿ ಪಕ್ಕಪಕ್ಕ ಕುಳಿತುಕೊಂಡ್ರು ಕೂಡ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಮುಖ ಕೊಟ್ಟು ಮಾತನಾಡದೆ ಇರುವಂತಹ ಒಂದು ಪರಿಸ್ಥಿತಿ ಸನ್ನಿವೇಶ ಕೂಡ ಅದು ಸಾಕ್ಷಿ ಆಗಿರುವಂತದ್ದು ಸೊ ಎಲ್ಲ ಬೆಳವಣಿಗೆ ನೋಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದಷ್ಟು ಆತಂಕಗಳು ಈಗ ಕಾಡುತ್ತಾ ಇರುವಂತದ್ದು ಅಂದ್ರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂತ ಸನ್ನಿವೇಶ ಇದ್ರೂ ಕಳ್ಕೊಳ್ತಾರ ಇದೇ ರೀತಿ ಮುಂದುವರಿದಿತೆ ಆದಲ್ಲಿ ಅಂತಕಂತ ಒಂದು ಆತಂಕದ ಮಾತುಗಳು ಕೂಡ ಸದ್ಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕೇಳಿ ಬರ್ತಿರುವಂತದ್ದು ವಿದ್ಯಾಶ್ರೀ ಥ್ಯಾಂಕ್ ಯು ಹರೀಶ್ ತಮಲ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ